ಸ್ನೇಹಿತರೆ, ಸೌತ್ ಆಫ್ರಿಕಾ ತಲುಪಿದ ನಂತರ ಈ ಮೂರು ದೊಡ್ಡ ವಿಷಯಗಳಿಂದ ನಡುಗುತ್ತಿದೆ ಇಡೀ ಭಾರತ ತಂಡ. ಟೆನ್ಷನ್ ನಲ್ಲಿ ಸೂರ್ಯಕುಮಾರ್ ಯಾದವ್. ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಟೀಂ ಇಂಡಿಯಾದಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಅಥವಾ ನೀವು ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ರೀಸೆಂಟ್ ಆಗಿ ನಡೆದ ಟಿ20 ಸರಣಿ ಭಾರತ ತಂಡ ಆಸ್ಟ್ರೇಲಿಯಾ ತಂಡವನ್ನು 4-1 ಅಂತರದಲ್ಲಿ ಸೋಲಿಸುವ ಮೂಲಕ ವಿಶ್ವಕಪ್ನ ಫೈನಲ್ನ ಸೇಡನ್ನು ತೀರಿಸಿಕೊಂಡಿತು. ಆದರೆ ಈಗ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧ 3 ಏಕದಿನ ಪಂದ್ಯ, 3 ಟಿ20 ಪಂದ್ಯ ಹಾಗೂ 2 ಟೆಸ್ಟ್ ಪಂದ್ಯಗಳ ಸರಣಿಗಳನ್ನು ಆಡಲಿದೆ. ಹಾಗೂ ಮೊದಲಿಗೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವೆ ಟಿ20 ಸರಣಿ ನಡೆಯಲಿದ್ದು, ಈ ಸರಣಿಯ ಮೊದಲ ಟಿ20 ಪಂದ್ಯವನ್ನು ಡಿಸೆಂಬರ್ 10 ಡರ್ಬನ್ನ ಮೈದಾನದಲ್ಲಿ ಆಡಲಾಗುವುದು. ಹಾಗೂ ಈ ಸರಣಿಯನ್ನು ಗೆಲ್ಲಲು ಕೂಡ ಭಾರತ ತಂಡ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಆದರೆ ಸ್ನೇಹಿತರೆ, ಭಾರತ ತಂಡ ಈ ಸರಣಿಯನ್ನು ಗೆಲ್ಲುವುದು ಅಷ್ಟು ಸುಲಭವಲ್ಲ. ಏಕೆಂದರೆ ಈಗ ಭಾರತ ತಂಡಕ್ಕೆ 3 ದೊಡ್ಡ ಸಮಸ್ಯೆ ಉಂಟಾಗಿದೆ. ಹಾಗೂ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧ ಸರಣಿಯನ್ನು ಕೂಡ ಕಳೆದುಕೊಳ್ಳಬಹುದು. ಹೌದು ಸ್ನೇಹಿತರೆ, ಮೊದಲ ಸಮಸ್ಯೆ ಬಂದು ಟೀಂ ಇಂಡಿಯಾದ ಸ್ಕ್ವಾಡ್ ನಿಂದ. ಏಕೆಂದರೆ ಸೌತ್ ಆಫ್ರಿಕಾ ನಂತಹ ಬಲಿಷ್ಠ ತಂಡದ ವಿರುದ್ಧ ಭಾರತ ತಂಡದ ಯುವ ಆಟಗಾರರು ಆಡಲಿದ್ದಾರೆ. ಹಾಗೂ ಈ ಭಾರತ ತಂಡದಲ್ಲಿ ಟೀಂ ಇಂಡಿಯಾದ ಯಾವುದೇ ಸೀನಿಯರ್ ಆಟಗಾರ ಅಥವಾ ಎಕ್ಸ್ಪೀರಿಯನ್ಸ್ ಆಟಗಾರ ಇಲ್ಲ. ಆದ್ದರಿಂದ ಭಾರತ ತಂಡಕ್ಕೆ ಈ ವಿಷಯ ತೊಂದರೆ ನೀಡಬಹುದು. ಮತ್ತು ಭಾರತ ತಂಡಕ್ಕೆ ಎರಡನೇ ಸಮಸ್ಯೆ ಬಂದು ಸೌತ್ ಆಫ್ರಿಕಾದ ಪಿಚ್ಗಳು. ಏಕೆಂದರೆ ಸೌತ್ ಆಫ್ರಿಕಾದ ಪಿಚ್ಗಳು ಭಾರತದ ಪಿಚ್ಗಳಿಗಿಂತ ಬಹಳ ಡಿಫ್ರೆಂಟ್ ಆಗಿದೆ. ಹಾಗೂ ಸೌತ್ ಆಫ್ರಿಕಾದ ಹೋಮ್ ಗ್ರೌಂಡ್ ಆದ ಈ ಪಿಚ್ಗಳಲ್ಲಿ ಸೌತ್ ಆಫ್ರಿಕಾ ತಂಡದ ಬೌಲರ್ಗಳು ಬಹಳ ಅಪಾಯಕಾರಿಯಾದ ಬೌಲಿಂಗ್ ಅನ್ನು ಮಾಡಲಿದ್ದಾರೆ. ಮತ್ತು ಈ ಪಿಚ್ಗಳಲ್ಲಿ ಭಾರತ ತಂಡದ ಯುವ ಬ್ಯಾಟ್ಸ್ಮನ್ಗಳಿಗೆ ಎಕ್ಸ್ಪೀರಿಯನ್ಸ್ ಇಲ್ಲದ ಕಾರಣ ಈ ವಿಷಯ ಕೂಡ ಭಾರತ ತಂಡಕ್ಕೆ ತೊಂದರೆ ನೀಡಬಹುದು. ಮತ್ತು ಮೂರನೇ ಹಾಗೂ ಕೊನೆಯ ಸಮಸ್ಯೆವೇನೆಂದರೆ ಟೀಂ ಇಂಡಿಯಾದ ಅಪಾಯಕಾರಿಯಾದ ಸ್ವಿಂಗ್ ಬೌಲರ್ ದೀಪಕ್ ಚೆಹರ್ ಅವರು ಇನ್ನೂ ಕೂಡ ಸೌತ್ ಆಫ್ರಿಕಾ ತಲುಪಿಲ್ಲ. ಏಕೆಂದರೆ ದೀಪಕ್ ಚೆಹರ್ ಅವರ ತಂದೆ ಅನಾರೋಗ್ಯಕ್ಕೆ ಒಳಗಾಗಿದ್ದು ಅವರ ಪರಿಸ್ಥಿತಿ ಸದ್ಯಕ್ಕೆ ಬಹಳ ಗಂಭೀರವಾಗಿದೆ. ಆದ್ದರಿಂದ ಟೀಂ ಇಂಡಿಯಾದ ಸ್ಕ್ವಾಡ್ನಲ್ಲಿ ಸೆಲೆಕ್ಟ್ ಆಗಿದ್ದರೂ ಕೂಡ ದೀಪಕ್ ಚೆಹರ್ ಅವರು ಟೀಂ ಇಂಡಿಯಾದಲ್ಲಿ ಆಡುತ್ತಾ ಕಾಣಿಸಿಕೊಳ್ಳುವುದಿಲ್ಲ. ಇದು ನಿಜಕ್ಕೂ ಭಾರತ ತಂಡಕ್ಕೆ ದೊಡ್ಡ ಹೊಡೆತ. ಸ್ನೇಹಿತರೆ, ನಿಮ್ಮ ಪ್ರಕಾರ ಭಾರತ ತಂಡ ಈ ಸಮಸ್ಯೆಗಳ ನಂತರವೂ ಕೂಡ ಟಿ20 ಸರಣಿಯನ್ನು ಗೆಲ್ಲಬಹುದೋ ಇಲ್ಲವೋ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ.